ಇದುವರೆಗೂ ಅಂಥ ಬೆಳವಣಿಗೆಗಳಂತೂ ಏನು ಚೇಂಜಸ್ ಅನ್ನೋದೇಳಿ ಇವಾಗೂ ಅವರೇ ಮಾಡಬೇಕು ಅಂದರೆ ಅದರ ಅರ್ಥನೇ ಇಲ್ಲ. ಈ ನಾಗೇಶ್ ಬಂದಿರೋ ನಮ್ಮ ಸರ್ಕಾರ ನಮ್ಮ ದುಡ್ಡು ಮಾಡಿರೋದು ಅವ್ರ ಹೊರತು ಅವ್ರದ್ದೇನು ಇದಿರಲಿಲ್ಲ. ನಿಮ್ಮ ಪ್ರಕಾರ ಯಾರು ಸಿ ಎಂ ಆಗಬೇಕು? ನಮಗೆ ಶ್ರೀರಾಮುಲು ಅವರಿಗೆ ಸಿ ಎಂ ಆಗಬೇಕು. ಯಾವುದೇ ಸರ್ಕಾರ ಸಿ ಎಂ ಆಗಲಿ ಮಿನಿಸ್ಟರ್ ಆಗಲಿ ಅವ್ರು ಮಾಡೋದಿಲ್ಲ, ಅದು ಬಂದು ರಾಜಕೀಯ ಪಿತೂರಿಗಳು ನಡೆಯೋದು. ಈ ದೇಶಕ್ಕೆ ವ್ಯತಿರೇಕವಾಗಿ ನಡ್ಕೊಳ್ತಕ್ಕಂಥ ಪ್ರತಿ ವ್ಯಕ್ತಿಗೂ ದ್ವೇಷನೇ. ಅವ್ರ ಬಗ್ಗೆ ಒಬ್ಬ ಬ್ರಾಹ್ಮಣ ವೈಶ್ಯ ದೇಶಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅವ್ರ ಮೇಲೂ ನಾವು ವಿತರಕ ಮಾಡ್ತೀವಿ. ಆಧಾರದ ಮೇಲೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ. ಆ ಸಂವಿಧಾನದಲ್ಲಿ ಎಲ್ಲೂ ದೇಶಕ್ಕೆ ವಿರುದ್ಧವಾಗಿ ಮಾತಾಡೋ ಅಂತ ಹೇಳಿಲ್ಲ. ಯಾರು ಹೇಳಿದ್ರು ಆ ಥರ ಅಂತ? ನಾನು ಬ್ಯಾನ್ ಮಾಡಿದ ತಕ್ಷಣ ಬ್ಯಾನ್ ಮಾಡೋಕ್ಕಾಗಲಿ ರಿಲೀಸ್ ಮಾಡಲಾಗಲ್ಲ. ಸರ್, ನನ್ನ ಹೆಸರು ಮಂಜು ಅಂದ್ಬಿಟ್ಟು, ನಮ್ಮದು ಅವಣಿ ನೇಟಿವು, ಇಲ್ಲಿ ಲವಕುಶ ಹುಟ್ಟಿರೋ ಸ್ಥಳ ನಮ್ಮದು ಅವಣಿ ಅಂತ. ಇಲ್ಲಿ ನಾವು ಹುಟ್ಟದಾಗಿಂದನೂ ಜೆ ಡಿ ಎಸ್ ಕಾಂಗ್ರೆಸ್ ಇಲ್ಲಿ ಆಳ್ವಿಕೆ ಮಾಡಿರೋದು. ಇದುವರೆಗೂ ಅಂಥ ಬೆಳವಣಿಗೆಗಳಂತೂ ಏನು ಚೇಂಜಸ್ ಅನ್ನೋದೇಳಿ ಇವಾಗೂ ಅವರೇ ಮಾಡಬೇಕು ಅಂದರೆ ಅದರ ಅರ್ಥನೇ ಇಲ್ಲ. ಚೇಂಜಸ್ ಬೇಕು ಅನಿಸ್ತಿಲ್ಲ ನಿಮಗೆ? ಏನು ಚೇಂಜಸ್ ಇದೆ ಅಂತ ಅಲ್ಲ, ಚೇಂಜಸ್ ಬೇಕು ಅನಿಸ್ತಿಲ್ವಾ? 100% ಮಾಡಲೇಬೇಕು ಚೇಂಜಸ್. ನಿಮ್ಮ ಕ್ಷೇತ್ರಕ್ಕೆ ಈಗ ನಮ್ಮ ಎಮ್ ಎಲ್ ಎಗೆ BJP MLA ಆಗಬೇಕು ಈ ಸಲ. ಯಾಕೆಂದರೆ ಲಾಸ್ಟ್ ಟೈಮು ಯಾರು ಕ್ಯಾಂಡಿಡೇಟ್ ಇದ್ದಾರೆ ನಮ್ಮಲ್ಲಿ ಪಕ್ಷದಲ್ಲಿ ಯಾರೋ ಒಬ್ಬರು ಆಗೇ ಆಗ್ತಾರೆ. ಈಗ ಸುಂದರನ್ ಅವರು ಸುತ್ತ ಇದ್ದಾರೆ, ಇನ್ನು ಹಲವಾರು ಬಂದು ಬರ್ತಾ ಇದ್ದಾರೆ. ಲೋಕಲ್ ಅವರು ಇಲ್ವಾ ಸುಂದರ್ ಹೊರಗಿನವರು ಅಂತಿದ್ದಾರೆ. ನಂಗ್ಲಿ ಅವರೇ, ನಂಗ್ಲಿ ಮುನಿಯಪ್ಪನ XML ಮೊಮ್ಮಗ ಸುತ್ತ ಇದ್ದಾರೆ. ಆದರೆ ಇವ್ರು ಹೇಳೋ ಪ್ರಕಾರ JDS ಅವರು ಕಾಂಗ್ರೆಸ್ ಇದುವರೆಗೂ ಆಗಿರೋರು. ಲಾಸ್ಟ್ ಟೈಮ್ ನಾಗೇಶ್ ಅವರು ನಮ್ಮ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದರು. ಇಡೀ ಡಿಸ್ಟಿಕ್ಕಲ್ಲಿ ಮುಲ್ಬಾಗಲ್ ತಾಲೂಕು ಡೆವಲಪ್ಮೆಂಟ್ ಆಗಿರೋದು. ಆದರೆ ನಮ್ಮ ಪಕ್ಷ ಬಿಟ್ಟು ಹೋಗಿದ್ದಾರೆ. ಹಳೆ ಡೆವಲಪ್ಮೆಂಟ್ಗೆ ಈಗಿನ ಡೆವಲಪ್ಮೆಂಟ್ಗೆ ನೀವು ಒಂದ್ಸಲ ಸರ್ವೆ ಮಾಡಿ, BJP ಗೌರ್ಮೆಂಟ್ ಸರಿ ಇದೆಯಾ ಇಲ್ಲ ಅದರ್ ಗೌರ್ಮೆಂಟ್ ಸರಿ ಇದೆಯಾ ತಾವು ಒಂದ್ಸಲ ಸಮೀಕ್ಷೆ ಮಾಡಿ. ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಆಗ್ಬೋದು. ದೇಶ ಯಾವುದು ಅಭಿವೃದ್ಧಿ ನಡೀತದೋ ಅದಕ್ಕೆ ಸಹಮತ ಕೊಡಬೇಕು. ಮೋದಿ ನೋಡಿ ಮಾತ್ರ ಓಟ್ ಕೇಳ್ತಾರೆ, ರಾಜ್ಯ ಸರ್ಕಾರದ ನೋಡು ಯಾರು ಓಟ್ ಕೇಳ್ತಿಲ್ಲ. ರಾಜ್ಯ ಸರ್ಕಾರ ಬರೀ 40% ಕಮಿಷನ್ನು, ಭ್ರಷ್ಟಾಚಾರದ ಆರೋಪ ಎದುರಿಸ್ತಾ ಇದೆ. ಹಂಗಾದರೆ 40% ಕಮಿಷನ್ ಆಗಿದ್ರೆ ಡೆವಲಪ್ಮೆಂಟ್ಸ್ ಏನಕ್ಕೆ ಇರ್ತಾಯಿತ್ತು? ಯಾಕೆ ಡೆವಲಪ್ಮೆಂಟ್ ಇರ್ತಾಯಿತ್ತು? ಅದೇ ಡೆವಲಪ್ಮೆಂಟು ಈಗ 40% ಬೇರೆ ಪಕ್ಷಕ್ಕೆ ಹೋಗಿದಾರೆ ಅವ್ರ ಹತ್ರ ಕೇಳ್ಬೋದಲ್ಲ. ನಿಮ್ಮ 40% ಯಾಕೆ ಸೇರಿಸ್ಕೊಟ್ರಿ? ನೀವು 40% ಹೇಳ್ತಾ ಇದ್ದೀರಲ್ಲ, ಯಾಕೆ ಸೇರಿಸ್ಕೊಂಡ್ರಿ? ನಾಗೇಶ್ ಯಾವ ಪಾರ್ಟಿಯಲ್ಲಿ ಇಲ್ಲ, ಇಂಡಿಪೆಂಡೆಂಟ್ ಇರ್ಬೋದು. ಪಕ್ಷಕ್ಕೆ ಯಾಕೆ ಸೇರಿಸ್ಕೊಂಡ್ರಿ? ನಮ್ಮ ಪಾರ್ಟಿಯಲ್ಲಿ ಮಿನಿಸ್ಟರ್ ಇಂಡಿಪೆಂಡೆಂಟ್ ಇರ್ಬೋದು, ಇರ್ಬೋದು ಸರ್, ಇರ್ಬೋದು. 40% ಅಂದಾವಾಗ ನೀವು ನಮ್ಮನ್ನು ಸುಳ್ಳೋಣವಾಗ ನೀವು ಯಾವ ರೀತಿಯಲ್ಲಿ ಅವ್ರು ಸ್ವೀಕಾರ ಮಾಡಿದ್ರಿ? ಇದೇ ಮುನರತ್ನನ BJP ಅವ್ರು ಕೋರ್ಟ್ಗೆ ಹೇಳಿದ್ರು. ಈಗ BJP ಮಿನಿಸ್ಟ್ರು ಯಾರು? ಅವ್ರೇನು ತಪ್ಪೇನು ಮಾಡಿಲ್ವಲ್ಲ ಕೋರ್ಟಲ್ಲಿದೆ. ಇನ್ನು ತಪ್ಪು ಮಾಡಿದ್ರೆ ಹೇಳಿ. ನಾಗೇಶ್ ಏನು ತಪ್ಪು ಮಾಡಿದ್ದಾರೆ? ಮತ್ತೆ ನೀವು ಹೇಳ್ತಾ ಇದ್ದಿಲ್ಲ 40% ನೀವು ಅಂತ. ನಾಗೇಶ್ ಮೇಲೆ ಆರೋಪ ಅಲ್ಲ, BJP ಸರ್ಕಾರದ ಮೇಲೆ ಆರೋಪ. ಒನ್ ಆಫ್ ದ ಪರ್ಸನ್ BJP ಸರ್ಕಾರದಲ್ಲಿ ಅವರು ಒಬ್ಬ ಮಿನಿಸ್ಟರ್ ಆಗಿದ್ರು. ಈಗಿಲ್ಲ, ಈಗಿಲ್ಲ, ಇದ್ರ ಮುಂಚೆ ಆಗಿತ್ತಲ್ಲ. ಫಸ್ಟ್ ಟರ್ಮ್ ಅಲ್ಲಿ ಆಗಿದ್ರು, ಅದಾದ್ಮೇಲೆ ಇಲ್ಲ. ಅವರು ಒನ್ ಆಫ್ ದ ಇದು ಏನದೋ ನಾಮಿನಿ ಕ್ಯಾಂಡಿಡೇಟ್ ಅಲ್ವಾ? ಆಯ್ತು, ಹಾಗಾದ್ರೆ ನಾಗೇಶ್ 40% ಮಾಡಿದ್ರೆ ಅಂತ ಒಪ್ಕೊಂತೀರ? ನೀವು ಕೇಳ್ರಿ ಅವ್ರನ್ನ, ನೀವು ಕೇಳ್ರಿ ಅವ್ರನ್ನ. ಅಲ್ಲ, ಆರೋಪ ನೀವು ಕಾಂಗ್ರೆಸ್ ಅವ್ರನ್ನ ಕೇಳ್ಬೇಕು. ಯಾಕೆಂದ್ರೆ ನೀವು ಕಾಂಗ್ರೆಸ್ ಅವ್ರು ಮಾಡ್ತಿರಂತ ಆರೋಪ. ಅಲ್ಲ, ನಾನು ಹೇಳೋದು ಕಾಂಗ್ರೆಸ್ ಅವ್ರನ್ನ ಕೇಳ್ಬೇಕು. 40% ತೊಗೊಂಡಿರೋರ್ನ ನೀವು ಯಾವ ಥರ ತಗೊಂಡಿದ್ದೀರಾ ಅಂದ್ರೆ ನೀವು ಅವರು ಮಾಡಿರೋ ನಿಜ ನೀವು ಒಪ್ಕೊಂತೀರಾ? ಆಯ್ತು, ಈಗ ಅವ್ರು ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಈಗ ನಾಗೇಶ್ 40% ಆರೋಪ ಮಾಡಿದ್ರೆ BJP ಸರ್ಕಾರ 40% ಆರೋಪ ಅಂತ ಒಪ್ಕೊಂತೀರಾ? ನೀವು ಫಸ್ಟ್ ನೀವು ಕನ್ಫರ್ಮ್ ಮಾಡಿ ನೀವು ಹೇಗೆ ತರ ತಗೊಂಡಿದ್ದೀರಾ ನೀವು ಅವ್ರನ್ನ ಅಂತ ಫಸ್ಟ್ ನೀವು ಕನ್ಫರ್ಮ್ ಮಾಡಿ. ನೀವು ಅಂದ್ರೆ BJP ಸರ್ಕಾರ ಸರಿಯಾಗಿದೆಯಾ? ಸುಳ್ಳುಗಾರನ BJP ಸರ್ಕಾರ ಸರಿಯಾಗಿದೆಯಾ? ಹೌದು, ಸರಿಯಾಗಿದೆ. ಅದಕ್ಕೆ ಡೆವಲಪ್ಮೆಂಟ್ ಆಗಿರೋ ತಾಲೂಕು. ನೀವು ಹೋಗಿ ಒಂದ್ಸಲ ಸಮೀಕ್ಷೆ ಮಾಡ್ಕೊ ಬನ್ನಿ, ರೋಡ್ಗಳಾಗ್ಬೋದು, IMS ಲೈಟ್ಗಳಾಗ್ಬೋದು, ಪ್ರತಿಯೊಂದು BJP ಸರ್ಕಾರದಲ್ಲಿ ಮುಲ್ಬಾಗಲ್ ತಾಲೂಕಲ್ಲಿ ಹಾಕಿರಿ. ನೀವು ಯಾವಾಗಾದ್ರೂ ಇವಾಗ ಹಿಸ್ಟ್ರಿಯಲ್ಲಿ ಅಲ್ಲೂ ಇಲ್ಲ. ಈ ನಾಗೇಶ್ ಬಂದಿರೋ ನಮ್ಮ ಸರ್ಕಾರ ನಮ್ಮ ದುಡ್ಡು ಮಾಡಿರೋದು ಅವ್ರ ಹೊರತು ಅವ್ರದ್ದೇನು ಇದಿರಲಿಲ್ಲ. ನೀವು ನೋಡ್ಕೊ ಬನ್ನಿ ಬೇಕಾದ್ರೆ, ಸಮೀಕ್ಷೆ ಮಾಡಿ ಬೇಕಾದ್ರೆ ತಾಲೂಕಲ್ಲಿ, ಇಡೀ ಡಿಸ್ಟಿಕ್ಕಲ್ಲಿ ಮುಲ್ಬಾಗಲ್ ತಾಲೂಕು ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ನಡೆದಿದೆ. ಸೊ ಯಾರು ನೆಕ್ಸ್ಟ್ ಅಭ್ಯರ್ಥಿ BJP ಮುಳ್ಬಾಗಲ್ಗೆ? ಪಕ್ಷ ಯಾರಿಗಾದ್ರೂ ಕೊಡ್ಬೋದು, ಯಾರಿಗಾದ್ರೂ ಕೊಡ್ಬೋದು. ಪಕ್ಷ ಅವ್ರಿಗೆ ಮಾಡ್ಬೋದು, ಪಕ್ಷ ಯಾರಿಗಾದ್ರೂ ಕೊಡ್ಬೋದು. ಗೆಲ್ಲಿಸ್ತೀರಾ? 100% ಎಷ್ಟು ಓಟ್ ಬರುತ್ತೆ BJP ಸರ್? ಗೆಲ್ಲಿಸ್ತೀವಿ ಅಂದ್ಮೇಲೆ ಎಷ್ಟು ಓಟ್ ಬರ್ತೀನಿ ಅಂತ ಕ್ವಶನ್ ಯಾಕೆ ಮಾಡ್ತೀರಾ? ಎಷ್ಟು ಓಟ್ ಬರ್ಬೋದು ಅಂತ ಕ್ವಶನ್ ಮಾಡಬಾರ್ದಾ? ಅಲ್ಲ, ಕ್ವಶನ್ಲೇ ಮಾಡಬಾರ್ದಾ ನಿಮ್ಮನ್ನ? ಅಲ್ಲ, ನೀವು ಹೇಳ್ತಾ ಇದ್ರಾಗ ಎಷ್ಟು ಓಟ್ ಬರ್ಬೋದು ಅಂದ್ರೆ ನೀವು ಎಣಿಕೆ ಮಾತ್ರ ಹೇಳ್ತಾ ಇದ್ದೀರಾ? ಎಷ್ಟು ಎಣಿಕೆ ಅಲ್ಲ, ಎಷ್ಟು ಓಟ ಗೆಲ್ಲಿಸ್ತೀರಾ ನೀವು? ಲಾಸ್ಟ್ ಟೈಮು ನಾಗೇಶ್ ಬಂದರು, 7 ದಿನ ಇರಬೇಕಾದ್ರೆ ನಾಮಿನೇಷನ್ ಹಾಕಿದ್ರು, ಗೆದ್ದುಬಿಟ್ರು. ಸರ್, ಅವರವರು ಇದು ಮಾಡಿದ್ದಾರೆ. ನಮ್ಮಲ್ಲಿ ಇಲ್ಲ ಅಂದ್ರೂ ನಾವು ಆ ಮಟ್ಟಕ್ಕೆ ಹೋದ್ರೆ ಹೋಗ್ತೀವಿ, ಗೆಲ್ಲೋ ಮಟ್ಟಕ್ಕೆ ಬರ್ತೀವಿ. ನಾವು 50,000 25,000 30,000 ನಾವು ಗೆಲ್ತೀವಿ ಅಂದ್ರೆ ಹೇಳಿಲ್ಲ. ಗೆಲ್ಲೋ ಮಟ್ಟಕ್ಕೆ ನಾವು ಈ ಸಲ ಬರ್ತೀವಿ, ಆ ಮಟ್ಟಕ್ಕೆ ಬರ್ತೀವಿ, ಎಲ್ಲೋ ಮಟ್ಟಕ್ಕೆ ಬಂದಿವೆ. ಮುಳ್ಬಾಗ್ಲಲ್ಲಿ BJP ಕಾಸ ತೆರಿತೀರ ಹಾಗಾದ್ರೆ? 100% ಯಾರು CM ಆಗಬೇಕು BJP? ನಮ್ಮಲ್ಲಿ ಪಾರ್ಟಿ ಅವರು ಹೈಕಮಾಂಡ್ ಯಾರು ಹೇಳ್ತಾರೆ ಅವ್ರಿಗೆ. ನಾನು ಹೈಕಮಾಂಡ್ ಬಗ್ಗೆ ನಾನು ನಿಮ್ಮ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್ಗೆ ಒಂದು ಚಾಯ್ಸ್ ಇರುತ್ತೆ,
ನಿಮಗೆ ಏನೋ ಒಂದು ತಿಂಡಿ ಇಷ್ಟ ಆಗುತ್ತೆ, ಒಂದು ಊಟ ಇಷ್ಟ ಆಗುತ್ತೆ, ಈ ಶರ್ಟ್ ಇಷ್ಟ ಆಗುತ್ತೆ, ಅದು ನಿಮ್ಮ ಇಷ್ಟ. ಸೊ ನಾನು ನಿಮ್ಮ ಇಷ್ಟ ಕೇಳ್ತಾ ಇದ್ದೀನಿ, ನಿಮ್ಮ ಪ್ರಕಾರ ಯಾರು ಸಿ ಎಂ ಆಗಬೇಕು? ನಮಗೆ ಶ್ರೀರಾಮುಲು ಅವರಿಗೆ ಸಿ ಎಂ ಆಗಬೇಕು. ಅದು ಹೇಳಿ, ಹೈಕಮಾಂಡ್ ಅಂತ ಯಾಕೆ ಹೇಳಿದಿರಾ? ನಿಮ್ಮ ಊರಿಗೆ ಬಂದಿದ್ದೀನಿ, ನಿಮ್ಮ ಊರ ಬಗ್ಗೆ ಮಾತಾಡಿ ನೀವು. ಹೈಕಮಾಂಡ್ ಡೆಲ್ಲಿ ಬಗ್ಗೆ ಯಾಕೆ ಮಾತಾಡ್ತೀರಾ? ನಮಗೆ ಶ್ರೀರಾಮುಲು ಆಗಬೇಕು ಅಂತ ನಮಗೆ ಇಷ್ಟ. ಹಂಗೆ ಹೇಳಿ, ಚಾಯ್ಸು ನಮ್ಮ ಚಾಯ್ಸು ಹಂಗೆ. ಸರ್, ನಿಮ್ಮ ಹೆಸರೇನು ಸರ್? ಸರ್, ವೆಂಕಟರಮಣ ಅಂತ. ಅಮರ್ ಅಂತ ಕರೀತಾರೆ. ಸಾರಿ, ಅಮರ್ ಅಂತ ಕರೀತಾರೆ. ಏನು ಕೆಲಸ ಮಾಡ್ತೀನಿ ಸರ್? ನಾನು ವ್ಯಾಪಾರ ಮಾಡ್ತೇನೆ. ವ್ಯಾಪಾರ? ಸೊ ಹೆಂಗಿದೆ ಮುಳಬಾಗಿಲು ಕ್ಷೇತ್ರ? ಮುಳಬಾಗಿಲು ಕ್ಷೇತ್ರ ತುಂಬ ಚೆನ್ನಾಗಿದೆ. ಹ್ಞೂ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬಿ ಜೆ ಪಿ ಸರ್ಕಾರದಲ್ಲಿ ಇದುವರೆಗೂ ಸ್ವತಂತ್ರ ಬಂದಾಗಿಂದ, ರಾಜಕಾರಣ ಶುರುವಾದಾಗಿಂದ ಇವತ್ತಿನವರೆಗೂ ಎಷ್ಟು ಫಂಡ್ಸ್ ಬಂದಿದೆಯೋ ಅಷ್ಟು ಫಂಡ್ಸ್ ಈ 5 ವರ್ಷದಲ್ಲೇ ತಗೊಂಬಂದಿದ್ದಾರೆ. ಬಿ ಜೆ ಪಿ ಡಬಲ್ ಇಂಜಿನ್ ಸರ್ಕಾರ ಅಂತ ಏನು ಹೇಳ್ತಾರೆ, ಅದಕ್ಕೆ ತಕ್ಕಂಗೆ ಬೇಕಾದಷ್ಟು ದುಡ್ಡು ಹೇರಾಳವಾಗಿ ಎಷ್ಟು ಬೇಕೋ ಅಭಿವೃದ್ಧಿಗೆ ಎಷ್ಟೆಷ್ಟು ಕೇಳ್ತಾರೆ ಅಷ್ಟನ್ನು ಕೊಟ್ಟಿದೆ. ಸಿ ಎಂ ಬೊಮ್ಮಾಯಿ ಒಳ್ಳೆ ಕೆಲಸ ಮಾಡ್ತಿದ್ದಾರಾ? ಸಿ ಎಂ ಬೊಮ್ಮಾಯಿ ಅವರು ಒಳ್ಳೆ ಕೆಲಸ ಬೊಮ್ಮಾಯಿ ಮಾಡೋದಿಲ್ಲ, ಆಡಳಿತ ಮಾಡುತ್ತೆ. ಅದಕ್ಕೆ ಸಾಥ್ ಕೊಡೋ ಸರ್ಕಾರ. ಯಾವುದೇ ಸರ್ಕಾರ ಸಿ ಎಂ ಆಗಲಿ ಮಿನಿಸ್ಟರ್ ಆಗಲಿ ಅವ್ರು ಮಾಡೋದಿಲ್ಲ, ಆಡಳಿತ ಮಾಡುತ್ತೆ. ಅದಕ್ಕೆ ಸಾಥ್ ಕೊಟ್ಟು ಆ ಕೆಲಸಕ್ಕೆ ನೀಟಾಗಿ ಆಗೋ ಥರ ನೋಡೋ ಸರ್ಕಾರ. ರಾಜ್ಯ ಬಿ ಜೆ ಪಿ ಸರ್ಕಾರದ ಆಳ್ವಿಕೆ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಚೆನ್ನಾಗಿಲ್ಲದಿದ್ರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಆ ಅಧಿಕಾರಿಗಳು ಕೂಡ ಮೇಲೆ ಸಿ ಎಂ ಚೆನ್ನಾಗಿದ್ರೇ, ಒಳ್ಳೆಯವರಿದ್ರೇ ಮಾಡೋಕ್ಕಾಗದ್ರೆ ಇವರು ಮಾಡೋಕ್ಕಾಗೋದಿಲ್ಲ, ಇಲ್ಲಾಂದ್ರೆ ಮಾಡೋಕ್ಕಾಗೋದಿಲ್ಲ. ಇವ್ರಿಗೆ ಎಷ್ಟು ಬೇಕೋ ಡೆವಲಪ್ಮೆಂಟ್ಗೆ ಅಷ್ಟು ಪ್ರೋತ್ಸಾಹ ಕೊಟ್ಟು ಡೆವಲಪ್ಮೆಂಟ್ ಮಾಡ್ಸಿದ್ದಾರೆ. ನೋಡಿ, ಕೆಲವು ಮುಳುಬಾಗಲಿಗೆ ಮುನ್ಸಿಪಾಲ್ಟಿ ಕಡಿಮೆ ಅಂದ್ರೆ 60 ಕೋಟಿ ತನಕ ಫಂಡ್ಸ್ ಕೊಟ್ಟಿದ್ದಾರೆ. ಜೀವನದಲ್ಲಿ ಯಾವತ್ತೂ ಮುನ್ಸಿಪಾಲ್ಟಿ ಅಷ್ಟು ದುಡ್ಡು ನೋಡಿಲ್ಲ. ಪ್ರತಿ ರೋಡು ರೆಡಿ ಆಗ್ತಾ ಇದೆ, ಪ್ರತಿ ಮನೆಗೆ ನೀರು ಕೊಡ್ತಾ ಇದ್ದಾರೆ, ಕರೆಂಟ್ ಕೊಡ್ತಾ ಇದ್ದಾರೆ, ಎಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಏನು ಅವಶ್ಯಕತೆ ಬೇಕೆಲ್ಲ ನಡೀತಾ ಇದೆ. ರೇಷನ್ಗಳಲ್ಲಿ ಫ್ರಾಡ್ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ, ಎಲ್ಲದಕ್ಕೂ ಸಕ್ರಮವಾಗಿ ನಡೀತಾ ಇದೆ. ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಆಡಳಿತದಲ್ಲಿ ಅಧಿಕಾರಿಗಳು ಇರ್ತಕ್ಕಂಥ ಯಾರಾದರೂ ಶಿಫಾರಸು ಮಾಡೋಂಥ ಅಂತದ್ದು ನಡೆಯುತ್ತೆ, 1 ಆರ್ 2% ಇರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಎಲ್ಲಾನು ಸಂಭಿಕ್ಷವಾಗಿ ನಡೀತಾ ಇದೆ. ನಿಜಕ್ಕೂ ರಾಮರಾಜ್ಯ ಥರ ನಡೀತಾ ಇದೆ ಡಬಲ್ ಇಂಜಿನ್ ಸರ್ಕಾರ. ಬಿ ಜೆ ಪಿ ಸರ್ಕಾರ ಬಂದಮೇಲೆ, ಎಸ್ಪೆಷಲಿ ಬೊಮ್ಮಾಯಿ ಅವರು ಸಿ ಎಂ ಆದಮೇಲೆ, ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು, ಹಲಾಲ್ ಕಟ್ ಗಲಾಟೆ, ಹಿಜಾಬ್ ಗಲಾಟೆ, ಆಮೇಲೆ ಜರ್ಕಾ ಕಟ್ ಗಲಾಟೆ, ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಡದೇ ಇರೋದು, ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಯಿತು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಅದು ಬಂದು ರಾಜಕೀಯ ಪಿತೂರಿಗಳು ನಡೆಯೋದು. ಯಾರ್ಯಾರು ಅದರಲ್ಲಿ ಬೇಳೆ ಬೇಯಿಸ್ಕೋಬೇಕಂತಾರೋ ಅವರು ಬೇಯಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಹಿಜಾಬ್ ಗಲಾಟೆ ಆಗಿಲ್ವಾ? ಹಿಜಾಬ್ ಗಲಾಟೆ ಆಗಿದೆ. ಹಿಜಾಬ್ ಗಲಾಟೆ ಏನಕ್ಕಾಯ್ತು ಅನ್ನೋದು ಗೊತ್ತಾ ನಿಮಗೆ? ಇದು ಏನೋ ಹಲಾಲ್ ಕಟ್ ಗಲಾಟೆ ಆಗಿಲ್ವಾ? ಆಯ್ತು, ಏನಕ್ಕಾಯ್ತು ಅಂತ ಗೊತ್ತಾ ನಿಮಗೆ? ಕಾನೂನು ಬಾಹಿರವಾಗಿ ಯಾರಾದರೂ ನಡ್ಕೊಂಡ್ರೆ ಆವಾಗ ಗಲಾಟೆಗಳಾಗುತ್ತೆ. ಹಲಾಲ್ ಕಟ್ ಕಾನೂನು ಬಾಹಿರನಾ? ಹೌದು, ಹಲಾಲ್ ಕಟ್ ಕಾನೂನು ಬಾಹಿರನೇ. ಇದು ಹಿಂದೂ ರಾಷ್ಟ್ರ, ಇದು ಹಿಂದೂ ರಾಷ್ಟ್ರ. ಅನಾದಿ ಕಾಲದಿಂದ ಬಂದಿದ್ದು ಹಿಂದೂ ರಾಷ್ಟ್ರ ಅಂತ ನಾವು ಹೇಳಿರೋದಲ್ಲ, ಮುಸಲ್ಮಾನರು ಹೇಳ್ತಾರೆ, ಕ್ರಿಶ್ಚಿಯನ್ ಹೇಳ್ತಾರೆ, ಎಲ್ಲ ಹಿಂದೂಗಳು ಅಂತ ಹೇಳ್ತಾರೆ. ಯಾಕೆ ಅವ್ರ ಮೇಲೆ ದ್ವೇಷ ಯಾಕೆ ಅಂತ? ದ್ವೇಷ ಯಾಕೆ ಅಂದ್ರೆ ಮುಸ್ಲಿಂ ದ್ವೇಷ ಅಲ್ಲ, ಈ ದೇಶಕ್ಕೆ ವ್ಯತಿರೇಕವಾಗಿ ನಡ್ಕೊಳ್ತಕ್ಕಂಥ ಪ್ರತಿ ವ್ಯಕ್ತಿಗೂ ನಾವು ದ್ವೇಷನೇ ಅವ್ರ ಬಗ್ಗೆ. ಯಾರಾದರೂ ಒಬ್ಬ ಬ್ರಾಹ್ಮಣ ತಿಲಕ ಇಟ್ಕೊಂಡು ದೇಶಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಅವನ ಮೇಲೂ ಇದು, ಯಾವನೋ ವೈಶ್ಯ ಅವನು ದೇಶಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅವನ ಮೇಲೂ ನಾವು ವಿತರಕ ಮಾಡ್ತೀವಿ, ದ್ವೇಷನ ತೋರಿಸ್ತೀವಿ. ಯಾಕೆಂದರೆ ದೇಶ ನಮ್ಗೆ ಆಧಾರ, ನಮಗೆ ರಕ್ಷಣೆ, ನಮ್ಮ ಬೆಳವಣಿಗೆಗೆ ಒಂದು ಆಧಾರ, ನಮ್ಮ ಬೆಳವಣಿಗೆ ಒಂದು ಮಾದರಿ. ಆಧಾರದ ಮೇಲೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ. ಆ ಸಂವಿಧಾನದಲ್ಲಿ ಎಲ್ಲೂ ದೇಶಕ್ಕೆ ವಿರುದ್ಧವಾಗಿ ಮಾತಾಡೋ ಅಂತ ಹೇಳಿಲ್ಲ. ಯಾಕೆ ಮಾತಾಡ್ತೀರಾ? ಇಲ್ಲಿನ ಜನಕ್ಕೆ ಮನಸ್ಸು ನೋವಾಗತ್ತಾರೆ, ನಡ್ಕೋಬೇಡಿ ಅಂತ ಹೇಳಿದಾರೆ. ಯಾಕೆ ನಡ್ಕೋತೀರಾ? ಯಾರು ನಡ್ಕೊಂಡಿದ್ದಾರೆ? ಎಲ್ಲರೂ ನಡ್ಕೊಂಡವ್ರ ಮೇಲೆ ಗಲಾಟೆ. ಈಗ 5 ವರ್ಷ ತಗೊಂಡು ರಾಮ ಮಂದಿರ ತಗೊಂಡ್ಬರಕ್ಕೆ 70 ವರ್ಷ ಬೇಕಾಯ್ತು, 3 ಸೆಂಟಿ ತೆಗೆಯೋದಕ್ಕೆ. ಇದಕ್ಕೂ ಸಮಯ ತಗೊಳ್ತಾರೆ. ಮಾಡ್ತೀವಿ, ಕಾನೂನು ಬದ ಮಾಡ್ತೀವಿ, ಗೈರ್ ಕಾನೂನು ನೀವು ಮಾಡೋದಿಲ್ಲ, ಕಾನೂನು ಬದ ಮಾಡ್ತೀವಿ.